ಸೊ ನಾನಿದು ಜೀನಿ ಪ್ರಾಡಕ್ಟ್ ಮುಂಚೆ ಟ್ರೈ ಮಾಡಿದ್ದೆ, ಲೈಕ್ ನಮ್ಮ ಮಮ್ಮಿ ಕಪಲ್ ಆಫ್ ಟೈಮ್ಸ್ ಕೊಟ್ಟಿದ್ರು, ಸೊ ಇಷ್ಟ ಆಯಿತು. ಆ್ಯಂಡ್ ಜಿಮ್ ಹೋಗೋರಿಗೆ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಯು ನೋ ಗುಡ್ ಪ್ರಾಡಕ್ಟ್ ಟು ಹ್ಯಾವ್ ಆಸ್ ಅ ಪ್ರೋಟೀನ್ ಡ್ರಿಂಕ್ಸ್. ಯಾ, ಇಟ್ಸ್ ಎ ನೈಸ್ ಪ್ರಾಡಕ್ಟ್. ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರ ನಗರ ಮುನಿರತ್ನ ಶಾಸಕರು ಸಚಿವರು ಕೂಡ ಹೌದು. ಅವರ ಎದುರಾಳಿ ಬಹುತೇಕ ಕುಸುಮ ಡಿ ಕೆ ರವಿ, ಕುಸುಮ ಹನುಮಂತರಾಯಪ್ಪ ಕಾಂಗ್ರೆಸ್ನಿಂದ. ಕುಸುಮ ಅವ್ರನ್ನ ಶತಾಯಗತಾಯಿ ಗೆಲ್ಲಿಸಲೇಬೇಕು ಅಂತ ಡಿ ಕೆ ಸುರೇಶ್ ಪಣತೊಟ್ಟು ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕನಕಪುರದಲ್ಲಿ 100,000+ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಪಣತೊಟ್ಟಿರ್ತಕ್ಕಂಥ ಡಿ ಕೆ ಸುರೇಶ್, ಕುಸುಮ ಅವ್ರನ್ನು ಸಹ ಆರ್ ಆರ್ ನಗರದಲ್ಲಿ ಗೆಲ್ಲಿಸಬೇಕು ಅಂತ ನಿಂತಿದ್ದಾರೆ. ಆದ್ರೆ ಆರ್ ಆರ್ ನಗರ ಕ್ಷೇತ್ರ ಹೇಗಿದೆ ಅಂತಾರೆ, ಡಿ ಕೆ ಸುರೇಶ್ 2013 2014 2019 ಎಂ ಪಿ ಆದ್ರಲ್ಲ, ಅವ್ರಿಗೆ ಲೀಡೇ ಸಿಕ್ಕಿಲ್ಲ ಇಲ್ಲಿ ಆರ್ ಆರ್ ನಗರದಲ್ಲಿ. ಡಿ ಕೆ ಸುರೇಶ್ಗೆ ಲೀಡ್ ತಗೊಳಕ್ಕಾಗ್ಲಿಲ್ಲ ಇಲ್ಲಿ, ಅದೇಗೆ ಕುಸುಮ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಒಂದಷ್ಟು ಪ್ರಶ್ನೆ ಕಾಡ್ತಿದೆ. ಈ ಭಾಗ, ಈ ಯಶವಂತಪುರ ವಾರ್ಡು, ಲಗ್ಗೆರೆ, ಎಚ್ ಎಂ ಟಿ, ಮತ್ತಿಕೆರೆ, ಮತ್ತಿಕೆರೆ ಒಂದು ಬಿ ಜೆ ಪಿ ಬೇಸಿಕಲಿ, ಎಚ್ ಎಂ ಟಿ, ಅಲ್ಲಿಂದ ನಿಮಗೆ ಮಾಗಡಿ ರೋಡು, ಅದೆಲ್ಲ ಮುನಿರತ್ನ ಹೋಲ್ಡ್ ಸ್ಟ್ರಾಂಗ್ ಹೋಲ್ಡ್ ಸ್ಟ್ರಾಂಗ್ ಹೋಲ್ಡ್ ಈ ಜ್ಞಾನ ಭಾರತಿ ಆರ್ ಆರ್ ನಗರ ಬಿ ಜೆ ಪಿ. ಒಂದು ಮುನಿರತ್ನ ಅವರಿಗೆ ಒಂದು ಚಾನ್ಸ್ ಇತ್ತು ಕಳೆದ ಬಾರಿ ಚುನಾವಣೆಯಲ್ಲಿ. ಮುನಿರಾಜ ಗೌಡರು ಬಿ ಜೆ ಪಿಯಿಂದ, ಅಮೂಲ್ಯ ಅವರ ಮಾವ ರಾಮಚಂದ್ರ ಜೆ ಡಿ ಎಸ್ ಇಂದ, ಮುನಿರತ್ನ ಬಿ ಜೆ ಪಿಯಿಂದ. ವೋಟರ್ ಐ ಡಿ ಸ್ಕ್ಯಾಮ್ ಅನ್ಕೊಂಡು ನಾವು ಡಿಲೇ ಮಾಡಿರೋದು, ಇನ್ನು ಕೇಸ್ ನಡೀತಾರೆ ಐತೆ. ಅವತ್ತೇನಾರ ರಾಮಚಂದ್ರ ಕಂಟೆಸ್ಟ್ ಮಾಡದೆ ಹೋಗಿದ್ರೆ, ಅವ್ರು ಬಿ ಜೆ ಪಿಯಿಂದ ಬಂಡೆದ್ದು ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಅವತ್ತು ಮುನಿರತ್ನ ಅವ್ರನ್ನ ಸೋಲಿಸ್ಬೋದಾಗಿತ್ತು. ಅವತ್ತು ಬಚಾವಾದ್ರು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರ್ಕೊಂಡ್ರು. ಮುನಿರತ್ನ ಒಂದು ಶಕ್ತಿ, ಬಿ ಜೆ ಪಿಯು ಕೂಡ ಒಂದು ಶಕ್ತಿ, ಆರ್ ಆರ್ ನಗರ ಇಬ್ರು ಸೇರ್ಕೊಂಡು ಅಗಾಧವಾದ ಶಕ್ತಿಯಾಗಿ ರೂಪ್ಕೊಂಡ್ಬಿಟ್ಟವ್ರೆ. ಮುನಿರತ್ನ ಹೀಗೆ ಅಂದ್ರೆ ಪಕ್ಕಾ ಕಾಂಗ್ರೆಸ್ ಅಲ್ಲಿ ಇದ್ದವರು, ಈಗ ಹೇಗೆ ಅಂದ್ರೆ ಬಿ ಜೆ ಪಿ ಅವ್ರಿಗೂ ಆಶ್ಚರ್ಯ. ಆರ್ ಎಸ್ ಎಸ್ ನಾಯಕರ ಮೀರಿಸುವಷ್ಟು ಜಿ ಕಲ್ಚರ್ಗೆ ಕನ್ವರ್ಟ್ ಆಗ್ಬಿಟ್ಟವ್ರೆ ಆರ್ ಎಸ್ ಎಸ್ ಅವರೇ. ದೇವ್ರೇ, ಏನ್ ಈ ಮಟ್ಟಿಗೆ, ಏನ್ ಎಷ್ಟು ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಇದಾರೆ, ಮುನಿರತ್ನ ಅನ್ನೋ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರೆ ಮುನಿರತ್ನ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ, ರಾಜರಾಜೇಶ್ವರಿ ನಗರ ಬಿ ಜೆ ಪಿ ಕೂಡ ಸ್ಟ್ರಾಂಗ್, ಮುನಿರತ್ನ ಕೂಡ ಸ್ಟ್ರಾಂಗ್, ಬಿ ಜೆ ಪಿ ಪ್ಲಸ್ ಮುನಿರತ್ನ ಸೋಲಿಸಲು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಕ್ಷೇತ್ರ ಕನ್ವರ್ಟ್ ಆಗಿದೆ. ಕ್ಲಿಯರ್ ಕಟ್, ನಾಟ್ ಓನ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ರಿಸಲ್ಟ್ ಕೂಡ ಮುನಿರತ್ನ ಗೆಲುವು ಅಂತ ಬರಬಹುದು. ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಕನಿಷ್ಠ 8 ಕ್ಷೇತ್ರ ರಿಸಲ್ಟ್ ಫಿಕ್ಸ್. ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್, ಶಿವಾಜಿನಗರ ರಿಜ್ವಾನ್ ಅರ್ಷದ್, ಪುಲ್ಕೇಶಿನಗರ ಅಖಂಡ ಶ್ರೀನಿವಾಸ ಮೂರ್ತಿ, ಸರ್ವಜನಗರ ಜಾರ್ಜ್ ಹೇಗೋ ಅದೇ ರೀತಿ ಮುನಿರತ್ನ ಆರ್ ಆರ್ ನಗರ. ಯಲಹಂಕ ವಿಶ್ವನಾಥ್, ಯಲಹಂಕ ವಿಶ್ವನಾಥ್, ಸೊ ಇವೆಲ್ಲವೂ ಕೂಡ ಫಿಕ್ಸ್ಡ್ ರಿಸಲ್ಟ್ ಆಗಿ ಕನ್ವರ್ಷನ್ ಇದೆ. ಅಲ್ಲ ಶಿವು, ಈಗ ಕುಸುಮ ಅವರು ನಿಂತ್ಕೊಳ್ತಿದ್ರು ಎಲೆಕ್ಷನ್, ನಿಲ್ತವ್ರೆ ಬೈ ಎಲೆಕ್ಷನ್ ಸೋತಿದ್ರು. ಹೌದು, ಆಯ್ತಾ, ಇನ್ನು 3-4 ದಿನ ಟೈಮ್ ಇದೆ. ಹೌದು, ಪ್ರಜಾಪ್ರಭುತ್ವ, ಹೆಣ್ಮಗಳು ಸೋತಿದ್ದಾಳೆ ಅನುಕಂಪ, ಶಾಖಾಪ ಮುನಿರತ್ನ ಅನ್ಸ್ಬಹುದು. ಸೊ ಏನ್ ಬೇಕಾದ್ರೂ ಆಗ್ಬಹುದು, ಪ್ರಜಾಪ್ರಭುತ್ವದಲ್ಲಿ ಜನ ತಿರುಗಿ ಬೀಳಬಹುದು ಅನ್ನೋ ಲೆಕ್ಕಾಚಾರ ಇಲ್ವಾ ಇದ್ರಲ್ಲಿ? ಈಗ ಗೆಲುವು ಅಂತ ಹೇಳ್ಬಿಟ್ರಪ್ಪ ನೀವು. ಲಗ್ಗೆರೆಯ ಮಂಜುಳಾ ನಾರಾಯಣ ಸ್ವಾಮಿ, ಎಚ್ ಎಂ ಟಿ ವಾರ್ಡ್ನ ಆಶಾ ಸುರೇಶ್, ಮತ್ತಿಕೆರೆ ವಾರ್ಡ್ನ ಬಿಜೆಪಿಯ ಮಮತಾ ವಾಸುದೇವ್, ಈ ಮೂರು ಜನ ಕಾರ್ಪೊರೇಟರ್ಗಳೇ ತಿರುಗಿ ಬಿದ್ದಾಗ ಏನು ಆಲಿಲ್ಲ. ನಾನೇ ಕೂತ್ಕೊಂಡು ಕಸ್ತೂರಿನಲ್ಲಿ ಆಂಕರ್ ಆಗಿ ಡಿಬೇಟ್ ಮಾಡಿದ್ದೀನಿ ಮೂರು ಜನ ಕೂರಿಸ್ಕೊಂಡು, ಬಿಜೆಪಿ ಅವರು, ಮಮತಾ ವಾಸುದೇವ್, ಅವತ್ತು ಮುನಿರತ್ನ ಕಾಂಗ್ರೆಸ್ ಎಂಎಲ್ಎ, ಕಾಂಗ್ರೆಸ್ ಕಾರ್ಪೊರೇಟರ್ ಎಚ್ ಎಂ ಟಿ ಆಸಾ ಸುರೇಶ್, ಮಂಜುಳಾ ನಾರಾಯಣ ಸ್ವಾಮಿ, ಲಗ್ಗೆರೆ ಜೆ ಡಿ ಎಸ್, ಈ ಮೂರು ಜನ ಮುನಿರತ್ನ ವಿರುದ್ಧ ಸಿಡಿದದ್ದು ಬಂಡೆ ತುಳಿದಾಗಲೇ ಏನೂ ಆಗಿಲ್ಲ ಅಂದ್ರೆ ಆ ಮಟ್ಟಿಗೆ ಅವರೆಲ್ಲ ಇವತ್ತು ಬಿಜೆಪಿ ಅವರೇ. ಲಗ್ಗೆರೆ ನಾರಾಯಣ ಸ್ವಾಮಿ, ಆಶಾ ಸುರೇಶ್, ಮಮತಾ ವಾಸುದೇವ್ ಇವರೆಲ್ಲ ಬಿಜೆಪಿನಲ್ಲೇ. ಇವ್ರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಯಾವುದೇ ಕಾರಣಕ್ಕೂ ಮುನಿರತ್ನ ಎಂಎಲ್ಎ ಆಗ್ಬಹುದು, ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ತುಳಸಿ ಮುನಿರಾಜು ಗೌಡ ನನ್ನ ಮುಂದೆ. ತುಳಸಿ ಮುನಿರಾಜು ಗೌಡರು ನಮ್ಮ ಗುರುಲಿಂಗ ಸ್ವಾಮಿ ಅವ್ರು ತೀರ್ಕೊಂಡ್ರು, ನಮ್ಮ ಪೊಲಿಟಿಕಲ್ ಎಡಿಟರ್ ಆಗಿದ್ರು, TV5 ಸಿಎಂ ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ರು. ನಾನು, ಗುರುಲಿಂಗ ಸ್ವಾಮಿ ಅವರು, ತುಳಸಿ ಮುನಿರಾಜು ಗೌಡ, ಗೌಡ್ರ ಏನ್ ಸಮಾಚಾರ ಅಂತಂದ್ರೆ, ಯಾವುದೇ ಕಾರಣ ಪಾರ್ಟಿಗೆ ಬಂದ್ಬಿಟ್ಟವ್ರಲ್ಲ, ನಿಮ್ ಪಾರ್ಟಿ ಏನ್ ಮಾಡ್ತೀರಾ ಈಗ, ಕೇಸ್ ಹಾಕೊಂಡು ನಿಂತಿದ್ರಲ್ಲ ಅಂತ, ನಮ್ಮ ಪರವಾಗತ್ತೆ ಕೇಸ್ ಅಂತಿದ್ರು. ನಿಮ್ ಪಾರ್ಟಿಗೆ ಬಂದವ್ರಲ್ಲ ಏನ್ ಮಾಡ್ತಿರಲ್ಲ, ನಿಮ್ ಕೇಸ್ ಅಂತ ಕೇಳ್ತಿದ್ದೀನಿ. ಒಂದು ವಾರದಿಂದ ಕೇಸ್ ಹೈಕೋರ್ಟ್ ಹಿಯರಿಂಗ್ ಆಗಿದೆ, ಅಲ್ಲೋಗಿ ತುಳಸಿ ಮುನಿರಾಜು ಗೌಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಹೌದು ಅಕ್ರಮ ಆಗಿದೆ ಅಂತ. ಅವ್ರು ಅದನ್ನೇ ಹೇಳ್ಕೊಂಡು ಹೋಗಿರೋದು, ಅದನ್ನ ಅದನ್ನೇ ಹೇಳ್ಬೇಕು. ಅವ್ರು ಏನೇನು ಹೇಳ್ತಾರೆ ಈಗಲೂ, ಕೋರ್ಟಲ್ಲಿ ಹೇಳಿದ್ದಾರೆ ಈಗಲೂ ಅಂತ, ವಾಪಸ್ ಇದಿಲ್ಲ. ನಾನು ಅದನ್ನ ಹೇಳ್ತಾ ಇರೋದು ಏನು ಅಂತ, ಎಂಎಲ್ಎ ಆಗಬಹುದು, ಮಿನಿಸ್ಟರ್ ಆಗಕ್ಕಾಗಲ್ಲ ಅಂತ. ಮಿನಿಸ್ಟರ್ ಆಗ್ಬಿಟ್ರಪ್ಪ, ಮಿನಿಸ್ಟರ್ ಆಗಕ್ ಬಿಡಲ್ಲ ನಾನು,
ಚಾನ್ಸೇ ಇಲ್ಲ ಅಂದ್ರು, ಮಿನಿಸ್ಟರ್ ಆಗ್ಬಿಟ್ರು. ಅದೇ ಸಂತೋಷ್ ಸಿ ಟಿ ರವಿ ಕಟ್ಕೊಂಡು ತಮಿಳ್ನಾಡಿಗೆ ಹೋಗಿ ಅಣ್ಣಾಮಲೈ ಕ್ಷೇತ್ರದಲ್ಲಿ ಇನ್ಚಾರ್ಜ್ ಆಗಿ ಚುನಾವಣೆ ಮಾಡಿದ್ರು ಮುನಿರತ್ನ. ಮುನಿರತ್ನ ಪೇಷನ್ಸ್ ಅಲ್ಲಿ ಕಾಯ್ದ್ರು, ಎಲ್ಲರೂ ಆಪರೇಷನ್ ಕಂಬಲ್ ಕುಳಗಡೆ ಆದ್ರು ಬೇಗ ಮಿನಿಸ್ಟರ್ ಆಗ್ಬಿಟ್ರು. ಆದ್ರೆ ಮುನಿರತ್ನ ಕರೆಕ್ಟ್ ಲೇಟ್ ಆಗಾದ್ರು ಗಟ್ಟಿಯಾಗಿ ಉಳ್ಕೊಂಡ್ರು. ಆಮೇಲೆ ಸಂತೋಷಿಗೆ ಅತ್ಯಾಪ್ತ ತುಳಸಿ ಮುನಿರಾಜಗೌಡ ಅಂತಿದ್ರಲ್ಲ, ತುಳಸಿ ಮುನಿರಾಜಗೌಡರಿಂದ ಒಂದ್ ಎಂ ಎಲ್ ಎ ಗೆಲ್ಸಕ್ಕಾಗಲ್ಲ, ಒಂದ್ ಎಂ ಎಲ್ ಎ ಗೆಲ್ಲಕ್ಕಾಗಲ್ಲ. ಆದ್ರೆ ಮುನಿರತ್ನ ತಾನ್ ಗೆಲ್ಲದಲ್ದೆ ನಾಲ್ಕೈದು ಗೆಲ್ಸ್ಕೋಬತ್ತೀನಿ ಅಂತ ಹೊರಟವ್ರೆ, ಅದು ಬಿಜೆಪಿಗೆ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಅಂತ. ಸಂತೋಷಿಗೆ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಅಂತ. ಜಿದ್ದಿಗ್ ಬಿದ್ದ ರಾಜಕಾರಣ ಮಾಡಲಿಲ್ಲ ಮುನಿರತ್ನ, ತಲೆ ಉಪಯೋಗಿಸಿ ರಾಜಕಾರಣ ಮಾಡಿದ್ರು ಚೇಂಜಸ್ ಆಗಿದೆ. ನಾನು ಇದನ್ನೇ ಹೇಳ್ತಾ ಇರೋದು, ನೀವು ಕುಸುಮ ಹೆಣ್ಮಗಳು ಅನುಕಂಪ ಎಲ್ಲ ಹೇಳ್ತಿದಿರಲ್ಲ, ಆ ಮೂರ್ ಜನ ಕಾರ್ಪೊರೇಟರ್ ತಿರುಗಿ ಬಿದ್ದು ನಂತರ ಇವೆಲ್ಲ ತುಳಸಿ ಮುನಿರಾಜ್ ಎಲ್ಲ ತಿರುಗಿ ಬಿದ್ದಲ್ಲ ಇವರೇ ಆಗ್ಲಿಲ್ಲ. ಒಂದ್ ಬಹಳ ಮಜಾ ಚೆನ್ನಾಗಿದೆ ನೋಡಿ, 2018 ರಾಮಚಂದ್ರ ಜೆಡಿಎಸ್ ಕ್ಯಾಂಡಿಡೇಟ್, ತುಳಸಿ ಮುನಿರಾಜಗೌಡ ಬಿಜೆಪಿ ಕ್ಯಾಂಡಿಡೇಟ್, ಮುನಿರತ್ನ ಕಾಂಗ್ರೆಸ್ ಗೆದ್ರು, ಎಲ್ಲ ಈಗ ಒಂದೇ ಪಟ್ಟಿಲ್ಲ ಅವ್ರೆ, ಎಲ್ಲರೂ ಒಂದೇ ಪಟ್ಟಿಲ್ಲ ಅವ್ರೆ. ಈಗ ವಿರೋಧ ಮಾಡ್ಕೊಂಡು ಆಚೆ ನಿಂತಿರ್ತಾರೆ ಅನ್ನೋ ಕುಸುಮ ಒಬ್ರೆ ಅಷ್ಟೇ. ಡಿ ಕೆ ಸುರೇಶ್ ಈಗ ಇನ್ನೊಂದು ವಿಷಯ, ನಾವು ಗ್ರೌಂಡ್ ಗೋಗಿ ಬಯಲಕ್ಷಣ ಕೇಳಿದ್ರು, ಡಿ ಕೆ ಶಿವಕುಮಾರ್ ಬಂದು ನಿಂತ್ಕೊಂಡ್ರು ಆರ್ ಆರ್ ನಗರ ಗೆಲ್ಲಕ್ಕಾಗಲ್ಲ ಅಂತ ಜನ ಹೇಳ್ತಾರೆ, ಅರ್ಥ ಆಯ್ತಲ್ಲ. ಹಾಗಾಗಿ ಆರ್ ಆರ್ ನಗರದ ಕಂಡೀಷನ್ ಹಿಂಗಿದೆ, ಕಂಡೀಷನ್ ಕರ್ನಾಟಕ ಟಿವಿ ಜನವರಿ ಟ್ರೆಂಡ್ ಅಲ್ಲಿ ಆರ್ ಆರ್ ನಗರದಲ್ಲಿ ಮುನಿರತ್ನ ಮುನ್ನಡೆ, ಎಸ್ ಟ್ರೆಂಡ್ ಹೀಗೆ ಮುಂದುವರಿಯ ಸಾಧ್ಯತೆ ತೀರಾ ಗಟ್ಟಿ. ಈ ಅನುಕಂಪ ಏನೇನೋ ಮುಂದಿನ ಹೋಗ್ಬೋದೇನೋ, ಆಕ್ರೋಶ ಇನ್ನೂ ಏನಿಲ್ಲ. ಆಗ ಮಂಜುಳಾ ನಾರಾಯಣ ಸ್ವಾಮಿ, ಮಮತಾ ವಾಸುದೇವ್, ಆಶಾ ಸುರೇಶ್ ಇತ್ತಲ್ಲ ಆಕ್ರೋಶ, ಆ ಆಕ್ರೋಶಕ್ಕಿಂತ ಏನು ಆಕ್ರೋಶ ಇಲ್ಲ, ಆಕ್ರೋಶ ಇಲ್ಲ ಅಂತ ಇಲ್ಲ. ಮುಂದಿನ ಕ್ಷೇತ್ರ